ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಮಾನ್ಸ್ಟರ ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ? ತುಂಬ ಜನಕ್ಕೆ ಈ ಗಿಡದ ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ. ಇದರ ಹೆಸರು ಮಾನ್ಸ್ಟರ. ತುಂಬ ಜನ ಇದನ್ನು ಇಂಡೋರ್ ಪ್ಲ್ಯಾಂಟಾಗಿ ಮನೆ ಒಳಗಡೆ ಬೆಳೆಸಿರ್ತಾರೆ, ಹಾಗೆ ಗಾರ್ಡನಲ್ಲಿ ಕೂಡ ಬೆಳೆಸ್ಕೊಂಡಿರ್ತಾರೆ. ಈ ಗಿಡನ ಯಾರೇ ನೋಡಿದರೂ, ಇದರಲ್ಲಿ ಬಿಡೋ ಹೂ ಹಾಗೆ ಹಣ್ಣನ್ನು ನೋಡಿದರೂ ಇದನ್ನು ತಿನ್ಬೋದು ಅನ್ನೋ ಐಡಿಯಾ ಕೂಡ ಇರಲ್ಲ, ಹಾಗೆ ತಿನ್ನಬೇಕು ಅಂತ ಕೂಡ ಅನಿಸಲ್ಲ. ಮನೆ ಒಳಗಡೆ ಬೆಳೆಸೋ ಗಿಡಗಳು ಹಣ್ಣು ಬಿಡೋದು ಡೌಟು. ಹಣ್ಣು ಬೇಕು ಅಂದರೆ ನಾವು ಇದನ್ನು ಹೊರಗಡೆ ಪ್ಲ್ಯಾಂಟಿಂಗ್ ಮಾಡಬೇಕು. ಇದು ನಾನು ಓದ್ತಾ ಇರೋ ಕಾಲೇಜ್, ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, GKVK, ಬ್ಯಾಂಗ್ಳೋರ್. ಈ ಕ್ಯಾಂಪಸ್ಸಲ್ಲಿ ತುಂಬಾ ಮಾನ್ಸ್ಟರ ಗಿಡಗಳಿದ್ದಾವೆ, ಆದರೆ ಎಲ್ಲ ಗಿಡಗಳು ಹಣ್ಣ ಬಿಟ್ಟಿರೋದಿಲ್ಲ. ಈ ಒಂದು ಗಿಡ ಹಣ್ಣು ಬಿಡಬೇಕು ಅಂದರೆ ಅಟ್ಲೀಸ್ಟ್ 5 ಇಯರ್ಸ್ ಆಗಿರಬೇಕು. ಇದೇ ಮಾನ್ಸ್ಟರ ಫ್ರೂಟ್. ಈ ಹಣ್ಣನ್ನು ಯಾರಾದರೂ ನೋಡಿದ್ರೂ ಸ್ವಲ್ಪ ಡೇಂಜರಸ್ ಅನಿಸುತ್ತೆ, ಓ ಇದನ್ನು ತಿನ್ಬೋದಾ ಅಂತ ಕೂಡ ನಿಮ್ಮ ಮೈಂಡಲ್ಲಿ ಕ್ವೆಶನ್ ಬರುತ್ತೆ. ಬಟ್ ಟ್ರಸ್ಟ್ ಮೀ, ಈ ಹಣ್ಣಿನ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದು ಈ ಗಿಡದ ಹೂ, ಹಾಗೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಮಾನ್ಸ್ಟರ್ ಆಫ್ ಫ್ರೂಟ್. ಇದು ಆಲ್ರೆಡಿ ಮೆಚೂರ್ ಆಗಿದೆ, ಅಂದರೆ ಹಣ್ಣಿಗೆ ಬಂದಿದೆ ಅಥವಾ ಪಾಕಕ್ಕೆ ಬಂದಿದೆ ಅಂತ ಕೂಡ ಹೇಳ್ಬೋದು. ಈ ಹಣ್ಣನ್ನು ನಾವು ತಿನ್ಬೋದು. ಮಾನ್ಸ್ಟರ್ ಗಿಡದಲ್ಲಿ ಬಿಡೋ ಎಲ್ಲ ಹಣ್ಣುಗಳನ್ನೂ ನಾವು ತಿನ್ನೋದಕ್ಕೆ ಆಗಲ್ಲ. ಈ ಒಂದು ಹಣ್ಣನ್ನು ಯಾವಾಗ ತಿನ್ಬೋದು, ಹಾಗೆ ಹೇಗೆ ತಿನ್ನಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಗಿಡದ ಹೆಸರು ಮಾನ್ಸ್ಟರ ಅಂತ ತುಂಬ ಜನ ಗೊತ್ತು, ಆದರೆ ಇದರ ವೈಜ್ಞಾನಿಕ ಹೆಸರು ಮಾನ್ಸ್ಟರ ಡಿಲಿಷಿಯೋಸ. ಈ ಹಣ್ಣು ಕೂಡ ಅಷ್ಟೇ ಡಿಲಿಷಿಯಸ್ ಆಗಿರುತ್ತೆ. ಈ ಗಿಡದಲ್ಲಿ ದೊಡ್ಡ ದೊಡ್ಡ ತೂತಿರೋದ್ರಿಂದ ಈ ಗಿಡಕ್ಕೆ ಸ್ವಿಸ್ ಚೀಸ್ ಪ್ಲ್ಯಾಂಟ್, ಹಾಗೆ ಸ್ಪ್ಲಿಟ್ ಲೀಫ್ ಫೈಲೋಡೆಂಡ್ರನ್ ಅಂತ ಕೂಡ ಕರೀತಾರೆ. ಇದನ್ನು ಫ್ರೂಟ್ ಸಲಾಡ್ ಪ್ಲ್ಯಾಂಟ್ ಕೂಡ ಅಂತಾರೆ. ಯಾಕೆ ಅಂದರೆ ಈ ಹಣ್ಣನ್ನು ತಿಂದಾಗ ಸ್ಟ್ರಾಬೆರಿ, ಪೈನಾಪಲ್, ರಾಸ್ಬೆರಿ ಎಲ್ಲನೂ ಒಟ್ಟಿಗೆ ತಿಂದಾಗ ಹೇಗಿರುತ್ತೆ ಆ ಒಂದು ಫ್ಲೇವರ್ ನಿಮಗೆ ಸಿಗುತ್ತೆ. ಈ ಹಣ್ಣನ್ನು ಸೌತ್ ಅಮೇರಿಕಾ, ಮೆಕ್ಸಿಕೋ, ಹವಾಯಿ, ಪನಾಮಾ ರೀಜನ್ಗಳಲ್ಲಿ ತುಂಬಾ ತಿಂತಾರೆ. ಈ ಹಣ್ಣನ್ನು ತಿನ್ಬೋದಂದ ತಕ್ಷಣ ಯಾವುದೋ ಒಂದು ಕಾಯಿ ಬಿಟ್ಟಿರೋದು ಅದನ್ನು ಕಿತ್ಕೊಂಡು ತಿನ್ನಬಾರ್ದು. ಇದರಲ್ಲಿ ಎಡಿಬಲ್ ಪಾರ್ಟ್ ಯಾವುದು ಅಂದರೆ ನಾವು ಯಾವ ಭಾಗನ ತಿನ್ನಬೇಕು ಅಂತ ತಿಳಿಸ್ಕೊಡ್ತೀನಿ. ಇದು ಮಾನ್ಸ್ಟರ್ ಫ್ರೂಟ್. ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ, ಇದು ಯಾವುದೇ ಒಂದು ಮಾರ್ಕೆಟಲ್ಲಿ ಹಾಗೆ ಹಣ್ಣಿನ ಅಂಗಡಿಗಳಲ್ಲಿ ಸಿಗೋದಿಲ್ಲ. ಈ ಗಿಡದಲ್ಲಿ ಹೂ ಬಿಟ್ಟು 8 ರಿಂದ 12 ತಿಂಗಳು ಆದಮೇಲೆ ಈ ಒಂದು ಕಾಯಿ ಹಣ್ಣಿಗೆ ಬಂದಿರುತ್ತೆ. ಈ ಗಿಡದ ಹೂ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದರ ಮಧ್ಯಭಾಗನೇ ಹಣ್ಣಾಗೋದು. ನಾನು ಆಗಲೇ ಹೇಳಿದೆ, ಗಿಡದಲ್ಲಿ ಬಿಡೋ ಎಲ್ಲ ಕಾಯಿಗಳನ್ನೂ ಕಿತ್ಕೊಂಡು ತಿನ್ನೋದಕ್ಕೆ ಆಗಲ್ಲ ಅಂತ. ಈ ಹಣ್ಣು ತಿನ್ನಬೇಕಂದ್ರೆ ಅದು ಮೊದಲು ಪಾಕಕ್ಕೆ ಬಂದಿರಬೇಕು. ಈ ಹಣ್ಣು ಗಿಡದಲ್ಲೇ ಹಣ್ಣಾಗಿದ್ದರೆ ನೀವು ಅಲ್ಲೇ ಅದನ್ನು ತಿನ್ಬೋದು, ಆಗಿಲ್ಲ ಅಂದರೆ ಇದು ಪಾಕಕ್ಕೆ ಬಂದಮೇಲೆ ನೀವು ಅದನ್ನು ಕಿತ್ಕೊಂಡು ಮನೇಲಿ ಕೂಡ ಇಟ್ಕೋಬೋದು. ಈ ಹಣ್ಣು ಪಾಕಕ್ಕೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಹಣ್ಣಲ್ಲಿ ಕಾಣಿಸ್ತಿದೆಯಲ್ಲ ಹೆಕ್ಸಗೋನಲ್ ಸ್ಟ್ರಕ್ಚರ್, ಅಂದರೆ ಷಡ್ಗೋನಗಳು ಏನು ಕಾಣಿಸ್ತಾ ಇದೆ ಅದ್ರ ಮಧ್ಯೆ ಬಿರುಗು ಬಂದಿರಬೇಕು, ಹಾಗೆ ಕಲರ್ ಕೂಡ ಚೇಂಜ್ ಆಗಿರಬೇಕು. ಇದು ಕಾಯಿದಾಗ ಹಸಿರಿರುತ್ತೆ, ಹಣ್ಣಿಗೆ ಬಂದಾದಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇದು ಕ್ರೀಮ್ ಕಲರ್ ಇದೆ. ಸೀತಾಫಲ ಹಣ್ಣು ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಅದು ಹಣ್ಣಿಗೆ ಬಂದಿದಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದ್ರ ಮಧ್ಯೆ ಕೂಡ ಹೀಗೆ ಬಿರುಗು ಬಿಟ್ಟಿರಬೇಕು. ಇದು ಕೂಡ ಹಾಗೆ, ಮತ್ತು ಇದು ಮುಟ್ಟಿದರೆ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಈ ಹಣ್ಣನ್ನು ಕಿತ್ಕೊಂಬಂದು 1 ವಾರ ಆದಮೇಲೆ ಇದು ಹಣ್ಣಿಗೆ ಬಂದಿರುತ್ತೆ. ಇವು ನೀವಿಲ್ಲಿ ನೋಡ್ಬೋದು, ನಾನು 2 ಹಣ್ಣನ್ನು ಕಿತ್ಕೊಂಬಂದಿದ್ದೀನಿ. ಈ ಕಡೆ ಗ್ರೀನ್ ಕಲರ್ ಇರೋದು ಪಾಕಕ್ಕೆ ಬಂದಿದೆ ಅಷ್ಟೇ, ಬಟ್ ಈ ಕಡೆ ಲೆಫ್ಟ್ ಸೈಡ್ ನಾನು ಏನು ಇಟ್ಕೊಂಡಿದ್ದೀನಿ ಇದನ್ನು ಆಲ್ರೆಡಿ ಹಣ್ಣಿಗೆ ಬಂದಿದೆ. ಇದನ್ನು ನಾನು ಈಗ ಟೇಸ್ಟ್ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು, ಈ ಹಣ್ಣು ಬಿರುಗು ಬಿಟ್ಟಿದೆ, ಕಲರ್ ಕೂಡ ಗ್ರೀನ್ ಆಗೇ ಇದೆ, ಇನ್ನೂ ಅಷ್ಟು ಕ್ರೀಮಿಶ್ ಆಗಿಲ್ಲ. ಇದು ಪೂರ್ತಿಯಾಗಿ ಹಣ್ಣಾದ್ಮೇಲೆ ಮಾತ್ರ ನಾವು ತಿನ್ನಬೇಕು, ಕಾಯಿ ತಿನ್ನಬಾರ್ದು. ಯಾಕೆ ಅಂದರೆ ಕಾಯಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ, ಕ್ಯಾಲ್ಶಿಯಂ ಆಕ್ಸಲೇಟಿಂದ ಮಾಡಿರೋ ಒಂದು ಕ್ರಿಸ್ಟಲ್ಸ್, ಮುಳ್ಮುಳ್ ಥರ ಚುಚ್ಚುತ್ತೆ ನಮ್ಮ ಬಾಯಲ್ಲಿ ನಾವು ಕಾಯಿನೇ ತಿಂದರೆ. ಪೈನಾಪಲ್ ಎಲ್ರಿಗೂ ಗೊತ್ತಿರುತ್ತೆ, ಪೈನಾಪಲ್ನ ಮುಳ್ಳಿನ ಸಮೇತ ನಾವು ತಿಂದರೆ ಹೇಗೆ ನಮ್ಮ ಬಾಯಿ ಚುಚ್ಚುತ್ತೆ, ಇದು ಕೂಡ ಹಾಗೆ. ಅದಕ್ಕೆ ಈ ಹಣ್ಣನ್ನು ಪೂರ್ತಿ ಹಣ್ಣಾದ ಮೇಲೆ ಮಾತ್ರ ತಿನ್ನಬೇಕು, ಕಾಯಿ ತಿನ್ನಬಾರ್ದು. ಆ್ಯಂಡ್ ಈ ಹಣ್ಣು ಒಟ್ಟಿಗೆ ಹಣ್ಣಿಗೆ ಬರಲ್ಲ, ಒಂದು ಕಾಯಿ ನಾನು ಇಲ್ಲಿ ಏನು ಇಟ್ಕೊಂಡಿದ್ದೀನಿ ಇದನ್ನು ನಾವು ಒಟ್ಟಿಗೆ ತಿನ್ನೋದಕ್ಕೆ ಆಗೋದಿಲ್ಲ. ಇದು ಹಣ್ಣಾದಮೇಲೆ ಅಲ್ಲಿ ಏನು ಹೆಕ್ಸಗೋನಲ್ ಸ್ಟ್ರಕ್ಚರ್ಸ್ ಕಾಣ್ತಾ ಇದೆ ಅದು ಎದ್ದು ಹಾಗೆ ಮೇಲ್ ಬರುತ್ತೆ, ಇಲ್ಲಾಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಈ ಸಿಪ್ಪೆ ನಾನು ಮುಟ್ಟಿದ ತಕ್ಷಣ ಬಿದ್ದೋಗ್ತಾ ಇದೆ, ಅದು ಆ ಥರ ಮುಟ್ಟಿದ ತಕ್ಷಣ ಬಿದ್ದೋಗಬೇಕು. ನಾವು ಕೈಯಲ್ಲಿಟ್ಟು ಕೀಳಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಆ ಒಂದು ಭಾಗ ಅದು ಹಣ್ಣಾಗಿಲ್ಲ ಅಂತ ಅರ್ಥ. ಈ ಹಣ್ಣು ನೋಡ್ಬೋದು, ಮೇಲ್ಗಡೆ ಭಾಗ ಮಾತ್ರ ಹಣ್ಣಾಗಿದೆ, ಇನ್ನು ಮಿಕ್ಕಿದ ಯಾವುದೇ ಒಂದು ಭಾಗ ಹಣ್ಣಾಗಿಲ್ಲ. ನೋಡಿ, ನಾನು ಸಿಪ್ಪೆ ಸುಲಿಯೋಕ್ಕೆ ಕಷ್ಟಪಡ್ತಾ ಇದ್ದೀನಿ ಸ್ವಲ್ಪ, ಅದು ಮುಟ್ಟಿದ ತಕ್ಷಣ ಮುಂಚೆ ಬಿದ್ದೋಯ್ತಲ್ಲ ಆ ಥರ ಬಿದ್ದೋಗಿಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇದು ಹಣ್ಣಾದ್ಮೇಲೆ ಮಾತ್ರ ತಿನ್ನಬೇಕು, ಕಾಯಿ ತಿಂದರೆ ಬಾಯಿ ಚುಚ್ಚುತ್ತೆ, ಹಾಗೆ ಮೌತ್ ಇರಿಟೇಷನ್ ಕೂಡ ಆಗುತ್ತೆ. ನಾನು ಈ ಮೇಲ್ಗಡೆ ಹಣ್ಣು ಎಷ್ಟಾಗಿದೆ ಅಷ್ಟು ಮಾತ್ರ ತಿಂತಾ ಇದ್ದೀನಿ, ಈ ಹಣ್ಣು ಪೂರ್ತಿಯಾಗಿ ಈಗ ತಿನ್ನೋದಕ್ಕೆ ಆಗೋಲ್ಲ. ಎಷ್ಟು ಹಣ್ಣಿಗೆ ಬಂದಿದೆ ಅಷ್ಟನ್ನು ಮಾತ್ರ ತಿನ್ಬಿಟ್ಟು ಇದನ್ನು ಒಂದು ಪ್ಲೇಟಲ್ಲಿ ಇಲ್ಲ ಒಂದು ಪೇಪರ್ ಕವರ್ ಅಥವಾ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ರೆ ಅದು ಹಾಗೆ ಹಣ್ಣಾಗ್ತಾ ಹೋಗುತ್ತೆ.
ನನಗೆ ಈ ಹಣ್ಣನ್ನು ತಿನ್ಬೋದು ಅಂತ ಗೊತ್ತಾಗಿದ್ದ ತಕ್ಷಣ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕಾಗದೆ, ಯಾಕೆ ಅಂದರೆ ಈ ಗಿಡನ ನಾನು ತುಂಬ ದಿಸ್ತಿಂದ ನೋಡ್ಕೊಬರ್ತಾ ಇದ್ದೀನಿ, ವರ್ಷಗಳಿಂದ ನೋಡ್ಕೊಬರ್ತಾ ಇದ್ದೀನಿ, ಬಟ್ ನನಗೆ ಇದರಲ್ಲಿ ಬಿಡೋ ಒಂದು ಹಣ್ಣನ್ನು ತಿನ್ಬೋದು ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಈ ಹಣ್ಣು ಇಷ್ಟು ಚೆನ್ನಾಗಿರುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ. ಈ ಹಣ್ಣನ್ನು ನಾನು ತಿಂದಾಗ ಪೈನಾಪಲ್ ಮತ್ತು ಬನಾನ ಎರಡೂ ಅಟ್ ಎ ಟೈಮ್ ಹೇಗೆ ಇರುತ್ತೆ ತಿಂದಾಗ ಆ ಒಂದು ಫ್ಲೇವರ್ ಇತ್ತು. ಈ ಫ್ಲೇವರ್ ನನಗಂತೂ ತುಂಬಾ ಇಷ್ಟ ಆಯಿತು. ಈ ಹಣ್ಣಲ್ಲಿ ವಿಟಮಿನ್ ಸಿ ಹಾಗೆ ಪೊಟ್ಯಾಷಿಯಂ ಕಂಟೆಂಟ್ ತುಂಬಾ ಇರುತ್ತೆ. ಯಾವುದೇ ಒಂದು ಹಣ್ಣನ್ನು ನಾವು ಎಷ್ಟು ತಿನ್ನಬೇಕು ಅಷ್ಟು ಮಾತ್ರ ತಿನ್ನಬೇಕು. ಜಾಸ್ತಿ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಆವಾಗಲೇ ಹೇಳಿದೆ ಈ ಹಣ್ಣು ಹಣ್ಣಿಗೆ ಬಂದ ಮೇಲೆ ಈ ಥರ ಮೇಲ್ಗಡೆ ಎದ್ದು ಬರುತ್ತೆ ಅಂತ ನೀವು ನೋಡ್ಬೋದು. ತುಂಬ ಜನ ಈ ಒಂದು ಗಿಡ ನೋಡಿರ್ತೀರ, ಈ ಹಣ್ಣು ಕೂಡ ನೋಡಿರ್ತೀರ, ಆದರೆ ಈ ಹಣ್ಣು ಇಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಪೂರ್ತಿ ಹಣ್ಣು ಬೇಡ, ಅಟ್ಲೀಸ್ಟ್ ಈ ಥರ ಒಂದೇ ಒಂದು ಸ್ವಲ್ಪ ನಿಮ್ಮ ಬಾಯಲ್ಲಿಟ್ಟು ಇದರ ಟೇಸ್ಟ್ ನೋಡಿ ನಿಜವಾಗ್ಲೂ ನಿಮಗೆ ಇದ್ರ ಇಷ್ಟ ಆಗುತ್ತೆ. ನೀವು ಇನ್ಮೇಲೆ ಈ ಹಣ್ಣನ್ನು ಎಲ್ಲಾದರೂ ನೋಡಿದರೆ ಅಟ್ಲೀಸ್ಟ್ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.